ಸಮಸ್ತ ಆರು ಕೋಟಿ ಕನ್ನಡ ನಾಡಿನ ಕೋಟಿ ಕೋಟಿ ನಮಸ್ಕಾರಗಳು. ಇವತ್ತಿನ ದಿನ ಕರ್ನಾಟಕ ರಾಜ್ಯ ಯಾದಗಿರಿ ಡಿಸ್ಟ್ರಿಕ್ಟ್ ಗುರ್ಮಿಟ್ಕಲ್ ತಾಲೂಕ ಇಲ್ಲಿ ಬೋರ್ಬಂಡ ಎಂಬ ಒಂದು ಕುಗ್ರಾಮದಲ್ಲಿ 500 ವರ್ಷಗಳ ಹಳೆಯ ಒಂದು ಪುರಾತನ ದೇವಸ್ಥಾನಕ್ಕೆ ಜೀರ್ಣೋದ್ಧಾರ ಮಾಡಿರೋದು ಶ್ರೀ ಶ್ರೀ ಮಾನವತಾವತಾರಿ ದೇವತಾ ಪುರುಷ ಅನ್ನದಾಸೋಹಿ ಶಿಕ್ಷಣ ಪ್ರೇಮಿ ಶ್ರೀ ನರೇಂದ್ರ ರಾಠೋಡ್ ಈ ಪ್ಲೇಸ್ಗೆ ಇವತ್ತಿನ ದಿನ ವಿಶ್ವ ಯೋಗ ಗುರು ಮಹಾವಿಖ್ಯಾತಿ ಶ್ರೀ ಶ್ರೀ ಬಾಬಾ ರಾಮದೇವ್ ಮಹಾರಾಜ್ ಬರ್ತಾ ಇದ್ದಾರೆ. ಅವ್ರ ಬಗ್ಗೆ ನಮ್ಮ ಹಿರಿಯರು ಹೇಳ್ತಾ ಕೇಳೋಣ. ಸರ್ ಎಲ್ಲ ನಮಸ್ಕಾರ ಸರ್. ಸರ್ ನಮಸ್ಕಾರ ಸರ್. ಹೇಳಿ ಸರ್, ತಮ್ಮ ತಾವೇನಿದ್ರಿ? ಹಾ, ನಾನು
ಶಿವಾನಂದ ಸಾಲಿಮಠ ಅಂತ ಹೇಳಿ ಕಲಬುರಗಿ ಜಿಲ್ಲೆಯ ಪತಂಜಲಿ ಯೋಗ ಸಮಿತಿ ಮತ್ತು ಭಾರತ ಸ್ವಾಭಿಮಾನ ಜಿಲ್ಲಾಧ್ಯಕ್ಷ ಶಿವಾನಂದ ಸಾಲಿಮಠ ಅವರು ಮಾತಾಡ್ತಾ ಇರೋದು. ವಿಶ್ವಗುರು ಯೋಗ ಋಷಿ ಪರಮ ಪೂಜ್ಯ ರಾಮದೇವ್ ಬಾಬಾಜಿಯವರು ಇಲ್ಲಿ ನಮ್ಮ ಯಾದಗಿರಿ ಡಿಸ್ಟಿಕ್ ಗುರುಮಿಟ್ಕಲ್ ಮತ್ತು ಬೋರ್ಬಂಡ ಗ್ರಾಮಕ್ಕೆ ಬರ್ತಾ ಇರೋದು ಬಹಳ ಸಂತೋಷದ ವಿಚಾರ. ಇಂಥ ಒಂದು ಕುಗ್ರಾಮದಲ್ಲಿ ಕೂಡ ರಾಮದೇವ್ ಬಾಬಾಜಿಯವರು ಬರ್ತಾ ಇದ್ದಾರೆ ಅಂದರೆ ಇಂಥ ಆರ್ಯ ಸಮಾಜದವರು ಒಳ್ಳೆಯ ಆರ್ಗನೈಸೇಷನ್ ಮಾಡಿದ್ದಾರೆ. ಇಂಥ ಒಂದು ಒಳ್ಳೆಯ ಆರ್ಗನೈಸೇಷನ್ ಮಾಡಿದಂಥ ಈ ಸಂಘಟನೆಗೆ ನಮ್ಮ ಎಲ್ಲ ಪತಂಜಲಿ ಯೋಗ ಬಳಗದಿಂದ ತುಂಬ ಹೃದಯದ ಧನ್ಯವಾದ. ವಿಶೇಷವಾಗಿ ಇಂಥ ಒಂದು ಸುಸಂದರ್ಭದಲ್ಲಿ ಕಲಬುರಗಿಯಿಂದ ಮತ್ತು ಯಾದಗಿರಿಯಿಂದ ಬೀದರ್ದಿಂದ ಮತ್ತು ರಾಯಚೂರದಿಂದ ಅನೇಕ ಜಿಲ್ಲೆಗಳಿಂದ ಇಲ್ಲಿ ಪತಂಜಲಿ ಯೋಗ ಸಮಿತಿ ಮತ್ತು ಆರ್ಯ ಸಮಾಜ ಮತ್ತು ಎಲ್ಲ ರಾಮದೇವ್ ಬಾಬಾಜಿಯವರ ಅನುಯಾಯಿಗಳು ಇವತ್ತಿನ ದಿವಸ ಇಲ್ಲಿ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಇಂಥ ಒಂದು ಕಾರ್ಯಕ್ರಮ ಅದ್ಧೂರಿಯಾಗಿ ಭಾರತ ದೇಶ ವಿಶ್ವಕ್ಕೆ ಸಂಕಲ್ಪ ಇಟ್ಟುಕೊಂಡು ವಿಶ್ವಗುರು ಯೋಗ ಋಷಿ ಪರಮ ಪೂಜ್ಯ ರಾಮದೇವ್ ಬಾಬಾಜಿಯವರು ಈ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಬಹಳ ಅದ್ಧೂರಿಯಾಗಿ ಮತ್ತೆ ಅಚ್ಚುಕಟ್ಟಾಗಿ ಈ ಕಾರ್ಯಕ್ರಮ ಆಯೋಜಿಸಿದಂತಹ ಈ ಆರ್ಯ ಸಮಾಜದ ಎಲ್ಲ ಪಂಚಾಯತ್ ಕಮಿಟಿಯವರು ಮತ್ತು ಎಲ್ಲ ಈ ಆರ್ಯ ಸಮಾಜದ ನಾಗರಿಕರಿಗೂ ವಿಶೇಷವಾಗಿ ಎಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸಿ ನಮ್ಮ ಕಲಬುರಗಿ ಯಾದಗಿರಿ ರಾಯಚೂರು ಮತ್ತು ಬೀದರ್ ಡಿಸ್ಟ್ರಿಕ್ಟ್ ಬಂದಂತಹ ಎಲ್ಲ ಕಾರ್ಯಕರ್ತರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸಿ ಸ್ವಾಗತ ಕೋರಿ ವಿಶೇಷವಾಗಿ ಆರ್ಯ ಸಮಾಜದ ಎಲ್ಲ ಈ ಕಾರ್ಯಕರ್ತರ ವಿಶೇಷವಾಗಿ ಎಲ್ಲ ಅಚ್ಚುಕಟ್ಟಾಗಿ ವ್ಯವಸ್ಥೆಯನ್ನು ಮಾಡಿದರೆ ಅವರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸಿ ನನ್ನ ಮಾತನಾಡುತ್ತೇನೆ. ಓಡಿ ಈ ಕಾರ್ಯಕ್ರಮ ಆಯೋಜಿಸಿದವರು ವಿಠಲರಾವ್ ಆರ್ಯ ಜೀವರು ಅದೇ ವಿಠಲರಾವ್ ಆರ್ಯ ಅವರು ವಿಠಲರಾವ್ ಆರ್ಯ ಜೀವರು ಅವರು ಆ ಸಮಾಜದ ಪ್ರಮುಖರು. ಇಂತಹ ಒಂದು ತೆಲಂಗಾಣ ಪ್ರದೇಶದಿಂದ ಇಲ್ಲಿ ಕಲಬುರಗಿ ತಾವ ಪ್ರಾಪರ್ ಇಂತಹ ಗ್ರಾಮದಲ್ಲಿ ನಮ್ಮೂರಿನಲ್ಲಿ ಇಂತಹ ಕಾರ್ಯಕ್ರಮ ಆಗಬೇಕು ಒಂದು ಸಂಕಲ್ಪ ಇಟ್ಕೊಂಡು ಈ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಇಂತಹ ಸಂಕಲ್ಪ ಯಶಸ್ವಿಯಾಗಲಿ. 3 ದಿನಗಳ ಕಾಲ ಈ ಯಜುವೇದ ಆರ್ಯ ಇದು ಏನಂದ್ರೆ ಹೋಮ ಹವನ ಕಾರ್ಯಕ್ರಮ ಮಾಡ್ತಾರಲ್ಲ ಈ ಕಾರ್ಯಕ್ರಮ ಬಹಳ ಅದ್ಧೂರಿಯಾಗಿರಲಿ. 3 ದಿನಗಳ ಕಾಲ ಸತತವಾಗಿ ಎಲ್ಲಾ ಸಂತಾನವಂತರು ಇಲ್ಲಿ ಬಂದು ಬರಲಿ. ಮುಂದಿನ ಪೀಳಿಗೆಗೂ ಕೂಡ ಈ ಆರ್ಯ ಸಮಾಜದಲ್ಲಿ ಗೊತ್ತಾಗಲಿ ಮತ್ತು ಹೋಮವನ್ನ ಬಗ್ಗೆ ವಿಶೇಷವಾಗಿ ಗೊತ್ತಾಗಲಿ ಅನ್ನೋ ಒಂದು ಉದ್ದೇಶಿಸಿಕೊಂಡು ನಮ್ಮ ವಿಠಲರಾವ್ ಆರ್ಯವರು ಬಹಳ ಅಚ್ಚುಕಟ್ಟಾಗಿ ಮತ್ತೆ ಅಷ್ಟೇ ವ್ಯವಸ್ಥಿತವಾಗಿ ಇಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಿದ್ದಕ್ಕಾಗಿ ನಮ್ಮ ಪತಂಜಲಿ ಯೋಗದಿಂದ ವಿಠಲರಾವ್ ಆರ್ಯವರಿಗೆ ತುಂಬಾ ಧನ್ಯವಾದಗಳು ಹೇಳ್ತಾ ನನ್ನ ಮಾತುಕತೆ ಹೋಗಿ. ಸರ್, ಇನ್ನು ಯಾರು ಮಾತಾಡ್ತಾರೆ ಸರ್? ಅಂದ್ರೆ ಸರ್ ಹೇಳಿದ್ರೆ ಸರಿಯಾಗಿ ಕಲ್ಯಾಣ ಕರ್ನಾಟಕದಿಂದ ಬಂದಿದ ಎಲ್ಲ ನಮ್ಮ ಜನರಿಗೆ ಕೋಟಿ ಕೋಟಿ ನೋಡಂತ ಹೇಳ್ತಾ ಇದ್ರು, ತಾವು ಏನಂತ ಹೇಳಿ ಸರ್? ಕಲ್ಯಾಣ ಕರ್ನಾಟಕದಲ್ಲಿ ಇರುವಂತ ಯಾದಗಿರಿ ಜಿಲ್ಲೆಯ ಗುರುಮಿಟ್ಕಲ್ ತಾಲೂಕಿನ ಬೋರ್ಬಂಡ ಗ್ರಾಮದಲ್ಲಿ ಇವತ್ತು ಬಹಳ ಅದ್ಭುತವಾದಂತಹ ಕಾರ್ಯಕ್ರಮ ನಡೀತಾ ಇದೆ. ಅದೇನಂದ್ರೆ ಯಜುರ್ವೇದ ಕಾಲದ ಹೋಮ ಯಂಚ ಮತ್ತು ಹವನ. ಇದು ಅದ್ಭುತವಾದಂತಹ ಕಾರ್ಯಕ್ರಮ. ಇದು ನಮ್ಮ ಭಾರತ ದೇಶದ ಸನಾತನವಾದ ದೇಶ ಎಲ್ಲವನ್ನೂ ನಮ್ಮ ದೇಶದಲ್ಲಿ ಪುರಾತನವಾಗಿ ನಡೆದಿರುವಂತಹ ಕಾರ್ಯಕ್ರಮಗಳು. ಅಂತ ಮಹಾನ್ ಕಾರ್ಯಕ್ರಮದಲ್ಲಿ ನಮ್ಮ ವಿಶ್ವ ಯೋಗಗಳಾಗಿರುವಂತಹ ಬಾಬಾ ರಾಮದೇವ ಅವರು ಈಗ ಹೋಮವನ್ನು ಉದ್ಘಾಟನೆ ಮಾಡುತ್ತಾ ಈಗ ಕೇವಲ ಒಂದು ಅರ್ಧದಾಶ್ರೆ ಹೋಗಿದ್ದ ವಿಶ್ವ ಯೋಗಗಳಾಗಿರುವಂತಹ ಬಾಬಾ ರಾಮದೇವ ಅವರು ಸಾಮಾನ್ಯ ಮಾತಾಡಿದ್ರು. ಎಷ್ಟೋ ಮಂದಿ ಹತ್ತಿರ ಟ್ರೈ ಮಾಡಿದ್ರು, ಎಷ್ಟೋ ಸಂಘ ಸಂಬಂಧಗಳಿಗೆ ಅವರಿಗೆ ಬರಕ್ ಟೈಮ್ ಇಲ್ಲ. ಆದರೂ ಕೂಡ ಇಲ್ಲಿ ಒಂದು ಶಕ್ತಿ ಇದೆ. ಇಲ್ಲಿ ನಮ್ಮ ನರೇಂದ್ರ ರಾಠೋಡ್ ಅವರು ಕೂಡ ಬಂದರು. ಈ ಮಹಾಮಂದಿರ ಸ್ಥಾಪನೆ ಮಾಡಿದ್ರು ಅಂದರು ನರೇಂದ್ರ ರಾಠೋಡ್ ಅವರು. ಅವರು ನಮ್ಮ ಮಹಾಪುಣ್ಯದಿಂದ ಇಂತ ಮಹಾ ಕಾರ್ಯಕ್ರಮ ನಡೀತಾ ಇದೆ. ಅದು ಬಾಬಾ ರಾಮದೇವ ಬರೋದಂದ್ರೆ ನಮ್ಮೆಲ್ಲರ ಸುದೈವ. ಅಂತ ಸುದೈವ ಗುಲ್ಬರ್ಗ ಜಿಲ್ಲೆಯ ಯಾದಗಿರಿ ಜಿಲ್ಲೆಯ ಬೀದರ್ ಜಿಲ್ಲೆಯಿಂದ ಅನೇಕ ಎಲ್ಲ ಯುವ ಸಾಧಕರು ಬಿಜೆಪಿ ಅನೇಕ ಕಾರ್ಯಕರ್ತರು ಕೂಡ ಬಂದಿದ್ದೇವೆ. ನಿಮ್ಮೆಲ್ಲರಿಗೆ ಇವತ್ತಿನ ದಿವಸ ನಾನು ವೈಯಕ್ತಿಕವಾಗಿ ಮತ್ತು ಪದಾಧಿಕಾರಿ ಗುಲ್ಬರ್ಗ ಅವರಿಂದ ಉತ್ಸುಕವಾದ ಅಭಿನಂದನೆ ಸಲ್ಲಿಸುತ್ತೇನೆ. ನಮ್ಮ ಚಾಣಕ್ಯ ಶ್ರೀ ಪ್ರೇಮ್ ಸಿಂಗ್ ಚೌಹಾಣ್ ಅಂತ ಕೇಳೋಣ ಸರ್. ಎರಡು ಮಾತಾಡಿ ಪ್ರೇಮ್ ಸಿಂಗ್ ಮಾತಾಡಿ ಮಾತಾಡಿ ಪರವಾಗಿಲ್ಲ ಸರ್. ಎಲ್ಲ ಊಟ ಮಾಡಿ ಗುರು ಹಾ ಮುಖ ಗಮನ ಎಲ್ಲ ಹಿರಿಯರಲ್ಲಿ ಈ ಪ್ರಾಂತದ ಇವತ್ತಿನ ಸುದೈವ ಶ್ರೀ ವಿಠಲರಾಜರಾಗಿ ಪ್ರಧಾನರು ಆಯ್ದು ಪ್ರತಿನಿಧಿಸುವ ಆಂಧ್ರಪ್ರದೇಶ ಮತ್ತು ತೆಲಂಗಾಣ ಜೊತೆಗೆ ನಮ್ಮ ಸಾರ್ವದೇಶಿಕ ಆಯ್ದು ಪ್ರತಿನಿಧಿಸುವ ನವದೆಹಲಿ ಇದರ ಪ್ರಧಾನ ಕಾರ್ಯದರ್ಶಿಗಳು ಹೌದು. ಜೊತೆಗೆ ನಮ್ಮ ನರೇಂದ್ರ ಜಿ ರಾಠೋಡ್
ಮತ್ತು ವಿಠಲರಾಜು ಆರ್ಯ ಇವರ ಸಂಯೋಗದಿಂದ ಇವತ್ತು ದಿವಸ ನಮ್ಮ ಪ್ರಾಂತ್ಯದಲ್ಲಿ ಅಂದ್ರೆ ಕರ್ನಾಟಕದ ಯುವಜನರಿರತಕ್ಕಂತಹ ಒಂದು ಗುರುಮಿಟ್ಟ ಗ್ರಾಮದ ಹೊರಮಂಡಲ ತಾಳದಲ್ಲಿ ಇಂತಹ ಅದ್ಭುತವಾದ ಕಾರ್ಯಕ್ರಮವನ್ನ ನಾವೆಲ್ಲ ನೋಡ್ತಾ ಇದ್ದೀವಿ. ಹೇಳ್ತಾರೆ ದೇವರು ಇದ್ದಾನೆ ಅಂತಕ್ಕಂಥ ವಿಚಾರವನ್ನು ಚರ್ಚೆ ಮಾಡ್ತೇವೆ. ಅಂದ್ರೆ ಅವರು ಇಡೀ ದೇಶಾದ್ಯಂತ ಕಾರ್ಯನಿರ್ವಹಿಸ ನಾವು ಎಂದ ಹೋಗಿಂತ ನಾವು ಜನಪದಲ್ಲಿ ಕಾರ್ಯಕ್ರಮ ಮಾಡಬೇಕು ಅಂತ ನಿರ್ಧಾರ ಮಾಡಿ ರಾಘವಜಿಯವರು ಮತ್ತು ವಿಠಲರಾಜ ಆರ್ಯ ಇವತ್ತು ವಿಶ್ವರು ಯುವಕರು ಬಹಳ ಆಂಬೇಲರನ್ನ ಇವತ್ತು ಇಲ್ಲಿ ಕರೆಸಿ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ನಮ್ಮ ಈ ಕರ್ನಾಟಕ ರಾಜ್ಯದ ಈ ಪ್ರಾಂತದ ಇಲ್ಲಿ ಓಕೆ ಆಯ್ತು 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 ಆಯ್ತು. ಪತಂಜಲಿ ಯೋಗ ಸಮಿತಿಯ ಅನೇಕ ಹಿರಿಯರು ಮತ್ತು ಅನೇಕ ಜನರು ಅರಣ್ಯ ಸಮಾಜದ ಅನೇಕ ಜನ ಸನ್ಯಾಸಿಗಳು ಗುರುಕುಲದ ವಿದ್ಯಾರ್ಥಿಗಳು ಶ್ರೀ ವಿಠಲರಾಜೇ ಆರ್ಯರವರು ಜಿಲ್ಲೆ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಹ ಅನೇಕ ಗುರುಗಳನ್ನ ನಡೆಸ್ತಾ ಇದ್ದಾರೆ. ಅಂತಹ ವಿದ್ವಜ್ಜನರು ನಮ್ಮಲ್ಲಿದ್ದಾಗ ನಾವು ಊರಿನ ಹೋಗಿ ಅಂತಹ ವೈದಿಕ ಜ್ಞಾನವನ್ನು ಪಡೆದು ದೇಶ ಧರ್ಮ ಇದರ ಅರಿವನ್ನು ಮೂಡಿಸಲಿಕ್ಕೆ ಸಾಧ್ಯ. ಇವತ್ತಿನ ದಿವಸ ಎಲ್ಲ ಗುರುಜನರು ಮತ್ತು ಗುರುಕುಲ ವಿದ್ಯಾರ್ಥಿಗಳು ಇಂದಿನ ಜೊತೆಯಲ್ಲಿ ಸಹಯೋಗ ಆಗಿದೆ. ಅದರಿಂದ ನಾವು ಪ್ರೇರಣೆಗೊಂಡು ಮುಂದಿನ ದಿನಗಳಲ್ಲಿ ಇಂತಹ ವಿದ್ವಜ್ಜನರನ್ನು ಕರೆಸಿ ಇಂತಹ ಯೋಗ ಗುರುಗಳನ್ನ ಕರೆಸಿ ಯೋಗ ಶಿಕ್ಷಕರನ್ನ ಕರೆಸಿ ನಮ್ಮ ಜನರಲ್ಲಿರ್ತಕ್ಕಂತಹ ತೊಡಕುಗಳನ್ನು ದೂರ ಮಾಡಲಿಕ್ಕೆ ನಮ್ಮ ಆರೋಗ್ಯವನ್ನ ಆರೋಗ್ಯವಂತವಾಗಿ ನಾವು ಇಲ್ಲಿಗೆ ಅವರಿಂದ ಮಾರ್ಗದರ್ಶನ ಪಡೆದು ಹಳ್ಳಿ ಹಳ್ಳಿಗಳಲ್ಲಿ ಮೂಲೆ ಮೂಲೆಗಳಲ್ಲಿ ನಮ್ಮ ಜನರಿಗೆ ಅರಿವು ಮೂಡಿಸಿಕೊಳ್ಳುವಂತಹ ಕಾರ್ಯಕ್ರಮ ರಾಘವಜಿಯವರು ಮತ್ತು ವಿಠಲರಾಜ ಆರ್ಯವರು ಮಾಡ್ತಾ ಇದ್ದಾರೆ. ತುಂಬಾ ಸಂತೋಷದ ವಿಷಯ. ನಾನು ಅಂಬಾನಾಥ ಪಾಟೀಲ್ ಅಂತ ಹೇಳಿ ಅರಸ್ಮಾರ ಅಭಿವೃದ್ಧಿಯಲ್ಲಿ ಶಿಕ್ಷಕರಾಗಿ ಕೆಲಸ ನಿರ್ವಹಿಸಿದ್ದೇನೆ. ಅರಸ್ಮಾರದಲ್ಲೇ ಸ್ಕೂಲ್ ನಡೆಸಿದೆ. ನಾನು ಅರಸ್ಮಾರದ ಎಲ್ಲೇ ಕಾರ್ಯಕ್ರಮಗಳಲ್ಲಿ ಅದು ಜಿಲ್ಲೆ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಪ್ರತಿಯೊಂದು ಸ್ಥಾನದಲ್ಲಿ ಭಾಗವಹಿಸಿದ್ದೆ. ಎಲ್ಲ ಗುರುಹಿರಿಯರ ಯುವಜನರ ಸಂಘದಿಂದ ನಮ್ಮ ಜ್ಞಾನದ ವೃದ್ಧಿಯಾದರೆ ಇಡೀ ನಮ್ಮ ಜೀವನ ಸುಖಮಯ ಆಗ್ತದೆ. ಆದ್ದರಿಂದ ಯಾವುದೇ ಕಾರ್ಯಕ್ರಮಗಳು ಜಿಲ್ಲೆ ಯೋಗ ಸಂಘದಲ್ಲಿ ಅಥವಾ ಅರಸ್ಮಾರದ ಕಾರ್ಯಕ್ರಮ ಆಗಲಿ ಅಂತಲ್ಲಿ ನಾವು ಭಾಗವಹಿಸಿದ್ರೆ ನಮ್ಮ ವೃದ್ಧಿಯ ವೃದ್ಧಿ ಜೊತೆಗೆ ನಮ್ಮ ಆರೋಗ್ಯದ ಪ್ರತಿಯೂ ಆಗ್ತದೆ ಅಂತಕ್ಕಂತಹ ನಿರ್ವಹಿಸ್ತೇನೆ. ಮತ್ತು ಇಲ್ಲಿ ಜಾತಿ ಮತ ಪಂಥ ಏನೂ ಇಲ್ಲದೆ ನಮ್ಮ ಜನರು ಅಂದ್ರೆ ಜಾತಿ ಮತದಲ್ಲಿ ಅದನ್ನೆಲ್ಲ ನಾವು ಹೋಗಲಾಡಿಸಿ ನಾವು ಆರೋಗ್ಯವಂತರಾಗಿರ್ಬೇಕು, ನಮ್ಮ ಸಂಸ್ಕೃತಿ ಉಳಿಸಬೇಕು, ನಮ್ಮ ಶರೀರವನ್ನು ನಾವು ಆರೋಗ್ಯವಂತರಾಗಿ ಇಟ್ಕೊಳ್ಬೇಕು ಮತ್ತು ಜನರಿಗೆ ಸಹಕಾರ ನೀಡಿ ದೇಶಕ್ಕಾಗಿ ಕಾರ್ಯನಿರ್ವಹಿಸಬೇಕು ಅಂತಕ್ಕಂತಹ ಮಾರ್ಗವನ್ನು ನೀಡ್ತಾ ಇವತ್ತು ತುಂಬಾ ಸಂತೋಷದ ವಿಷಯ. ಈ ಮಾತಾಡಲಿಕ್ಕೆ ಅವಕಾಶ ಎಲ್ಲರಿಗೂ ಆರ್ಯ ಸಮಾಜ ಕಹತಾ ಹೇ ವಿಜ್ಞಾನ ಸತ್ಯ ಉಪರ ಜೊತೆ
उसी को ही मानना है और अंधविश्वास को दूर करना और भूमि का आर्य समाज के लोगों को मालूम है बहुत सारे लोगों को अंग्रेजों के मुहाजे के फले की आर्य समाज ही है और यहाँ हैदराबाद कर्नाटक के अंदर जो हुआ रजाकार के साथ उसके साथ दुहाने के आजाद भी जाए फले के आर्य समाज थे और जेल भी नया नाम है ऐसे ऐसे भूख के भगत सिंह भारतपुर सुखदेव वाला भारतपुर का ऐसे अनेकों जन जो है ना हंसते होते देश के लिए भाग में चल रहे आज के हमको ये आज देश के लिए और दूसरी बात क्या है आर्य समाज को बहुत एक एक बात की मैं कहता हूँ आर्य समाज क्या कहता है देश के लिए बढ़कर कोई धर्म नहीं होता देश हिंदू से बढ़कर कोई कर्म नहीं होता इसके लिए हमारे समाज है जात नहीं पाप नहीं हम एक परिवार के लिए देते हैं हम एक परिवार के समाज के लिए देते हैं जिससे अभिवादन करता है जितने आपको जितनी जब जब भी आज देश के ऊपर आपत्ति आई है हमारे समाज अपनी कुर्बानियां दे करके अपने प्राणों की आहुति दे करके देश के लिए मरने के लिए तैयार होगा और मरने के लिए आज भी मरने को तैयार है ऐसे युवाओं को तैयार करना है आज मेरे को इस हमारे समाज के अंदर प्रोग्राम होगा इस गाँव के अंदर बहुत बढ़िया चलो एकता के लिए साहब बहुत बड़ा बड़ा संदेश दिए हैं बहुत बढ़िया थे बहुत शुक्रिया बोलो बाबा साहब की बोलो बाबा रामदेव की बोलो रामदेव की बोलो नरेंद्र राठौर की बोलो विट्ठल राव भाई की नमस्कार जय सेवालाल मार चौदह कोटि गोरभाई कैंकल भागत कतरा सुंदर कामार गुलाबी हु कामा फूल वर्ग के महालक्ष्मी हु बीज कसे बदले तो कामार है एक आप एक जो हिंदू धर्म महान मान एक संत से और नाम से श्री श्री बाबा रामदेव महाराज की बाबा रामदेव महाराज का हमारा हरिद्वार दियारो से वो बोले का हमारा आज घड़ो पुण्य स्थल की ये यादगिरी लोकपुर है आप कल्याण कराने के लोकपुर है क्या कहते हो घड़ो घड़ो हजारों देवस्थान में हमारे ये जगह नु हार सिंह तो आप घड़ो पुण्य से अरे के से का हमारा तो हमें तो फूले हार लेने फूल लेने ये मार भेड़ियों से बीच है से कोट कोट डॉन सा लेके से का हमारा अब फूल ने लड़ी के मिले जी कैसे ये का हमारा बाबा रामदेव ऐसा दिखा हमारा फूल हरा से लेके से मार भेने मार काकी दादी नानी से हु बीच है देख कितना सुंदर से देख ये का हमारा मुख्य का हमारा ये भाई का हमारा कार्यकर्ता और महान निर्मापक है ये भाई का हमारा महान निर्मापक है ये राम विट्ठल आश्चर्य कर भाई ने एक ऐसे का हमारा मार भेने हो भी से फूल लेना हम आया सा दिखा फूल आया से जय सेवालाल जय सेवालाल जय सेवालाल भाई साहब अब देखे से काम हुए जो कसे बोले तो अब आप लोग योग गुरु विश्व योग गुरु श्री श्री बाबा रामदेव महाराज वा शुभेच्छा ए बाबा रामदेव महाराज को घणो घणो आचो पेट आचर पोटी माई हालत भार काढे असो महान योगी छू वो योगी वासे काम शुभेच्छा एक से काम महान भक्त लोग एक अति श्री लक्ष्मी बाबा देवस्थान से बोरबंडा चांदा करके कतो काम कर्नाटक राज्य यादगिरी डिस्ट्रिक्ट गोरबंडा तालुका में आवे घणो सुंदर देव भागलो श्री धान सुरक्षण मानवता देवता पुरुष अन्न दासो ही श्री श्री नरेंद्र राठौर भागलो से जय सेवालाल जय सेवालाल जय सेवालाल संस्कृति परंपराएं आयुर्वेद योग स्वास्थ्य इन सब पर एक नई धारा आने को बनती है एक नई धारा मतलब बहुत प्राचीन धारा थी उस धारा को जो है इस अमरचीन काल में लोगों ने भरने की कोशिश की है उस धारा को फिर से पुनर्जीवित करके उन्होंने लोगों के बीच में इस धारा को बहाने का काम किया है इसलिए मैं आप सबसे निवेदन करता हूँ जो है ऐसे में महात्मा इस गाँव में गुरबंडन के गाँव में गुरबंडन से संबंधित एक थाना जो है गोरबंडा थाना यहाँ हमारा आपका हमारा आपका सौभाग्य है तालियां 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 महात्मा
हमारे छोटे से गांव में हमारे छोटे से बड़ी तक आना बड़ा मुश्किल रहता है, इसलिए मैं आप लोगों से निवेदन करूंगा कि बड़े अनुशासन के ढंग से कुछ नहीं आराम से जो है जो भी आप लोग स्वागत करना चाहते हैं जो साथी और आ रहे हैं वो भी जैसे ही लाइन में खड़े हो जाए बीच में खड़े होने के बजाय लाइन में खड़े होकर के मार 14 कोटी गोरबाई कैंकर स्वागत हो कतरा सुंदर करो माता की जय वंदे मातरम वंदे मातरम वंदे मातरम हां ये जो हम बात कर लिए कि पैर छूने के लिए देशवाला नमस्कार नमस्कार